ಇವತ್ತಿನ ಎರಡೂ ಮೈತ್ರಿಕೂಟಗಳ ಸಭೆ ಆಗುವ ತನಕ ಯಾರು ಯಾವ ಕಡೆ ಅನ್ನೋ ಕನ್ಫ್ಯೂಷನ್ ಎಷ್ಟಿತ್ತು ಅನ್ನೋದನ್ನು ಹೇಳ್ತಾ ಇದ್ದೆ ನಿಮಗೆ ನಿತೀಶ್ ಕುಮಾರ್ ಅಂತೂ ಟೆನ್ಷನ್ ಇಟ್ಬಿಟ್ರು ಆ ಕಡೆ ಹೋಗ್ತಾರಾ ಈ ಕಡೆ ಹೋಗ್ತಾರೆ ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರಾ ಎಲ್ಲೂ ಬಹಿರಂಗವಾಗಿ ಮಾತು ಅಂತಿರಲಿಲ್ಲ ಎನ್ ಡಿ ಎನ್ನು ಬೆಂಬಲಿಸ್ತೀನಿ ಅಥವಾ ಸಂಶಯ ಬರುವಂತೆ ಮಾತಾಡಲಿಲ್ಲ ಅವರು ಮಾತೇ ಆಡಲಿಲ್ಲ ಅನ್ನೋದು ಸಮಸ್ಯೆ ಆಯಿತು ಅಷ್ಟೇ ಮಾತೇ ಆಡಲಿಲ್ಲ ಅನ್ನೋದು ಸಮಸ್ಯೆ ಆಯಿತು ನಾನು ಬ್ರೇಕಿಂತ ಮುಂಚೆ ಹೇಳಿದ್ದು ಹತ್ತು ವರ್ಷಗಳ ಕಾಲ ದೇಶ ನೋಡಿದ ಮೋದಿ ಅವರೊಂದು ಇದ್ದರು ಇನ್ನು ಮುಂದೆ ನೋಡಬಹುದಾದ ಮೋದಿ ಬೇರೆ ಥರ ಇರ್ತಾರಾ ಅಂತ ಯಾಕಂದರೆ ಹತ್ತು ವರ್ಷ ಕಂಪ್ಲೀಟ್ ಮೆಜಾರಿಟಿ ಅವರು ಕಂಪ್ಲೀಟ್ ಮೆಜಾರಿಟಿ ಪ್ರಧಾನಿಯಾಗಿ ಹತ್ತು ವರ್ಷ ಬಿಡಿ ಅಲ್ಲಿ ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿ ಹನ್ನೆರಡು ವರ್ಷನೋ ಅವರು ಅನುಭವಿಸಿರೋದು ಕಂಪ್ಲೀಟ್ ಮೆಜಾರಿಟಿನೇ ಹೀಗಾಗಿ ಯಾರದೋ ಮರ್ಜಿಗೆ ಕಾಯಬೇಕು ಅನ್ನುವ ವಾತಾವರಣ ಇರಲಿಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದರು ನಿರ್ಧಾರಗಳನ್ನು ಹೀಸ್ ಅ ಗುಡ್ ಲಿಸ್ನರ್ ಮೋದಿಯವ್ರನ್ನ ಭೇಟಿಯಾದವರು ಎಲ್ಲರೂ ಹೇಳ್ತಾರೆ ಹೀಸ್ ಅ ವಂಡರ್ಫುಲ್ ಲಿಸ್ನರ್ ಅಂತ ಎದುರಿಗಿನವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಗಮನವಿಟ್ಟು ಕೇಳಿಕೊಳ್ತಾರೆ ಸಂಶಯಗಳಿದ್ರೆ ಕೇಳ್ತಾರೆ ಬಗೆಹರಿಸ್ಕೊಳ್ತಾರೆ ಎಲ್ಲ ಕರೆಕ್ಟು ಬಟ್ ಯಾವ ವಿಷಯದ ಬಗ್ಗೆ ಕೇಳಿಸಿಕೊಂಡಿದ್ದಾರಲ್ಲ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂದಾಗ ದಿಸ್ ಈಸ್ ದ ಡಿಸಿಷನ್ ಗೋ ಆ್ಯಂಡ್ ಇಟ್ ಅಂತ ಹೇಳ್ತಾರೆ ಗೋ ಆ್ಯಂಡ್ ಇಟ್ ಇನ್ನು ಮುಂದೆ ಹಂಗಾಗೋದಿಲ್ಲ ಮಿತ್ರ ಪಕ್ಷಗಳನ್ನು ಕನ್ಸಲ್ಟ್ ಮಾಡಬೇಕು ಕನ್ಸಲ್ಟೇಷನ್ನು ಕನ್ಸಲ್ಟೇಷನ್ ಹ್ಯಾಸ್ ಟು ಹ್ಯಾಪನ್ ಅದು ಮೋದಿಯವರ ಸ್ವಭಾವ ಅಲ್ಲ ಹೆಂಗೆ ಮಾಡ್ತಾರೋ ಏನು ಮಾಡಲೇಬೇಕೀಗ ಅನಿವಾರ್ಯ ಜೊತೆಗೆ ಈಗ ಮೊದಲನೇ ಅವಧಿಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೋಗೇಟ್ ಮಾಡೋದು ಬಿ ಜೆ ಪಿ ತನ್ನ ಪ್ರಣಾಳಿಕೆಯಲ್ಲಿ ನಿರಂತರವಾಗಿ ಹೇಳಿಕೊಂಡು ಬರ್ತಾ ಇದ್ದಂಥ ವಿಷಯ ಅದು ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೋಗೇಶನ್ ಬಿ ಜೆ ಪಿ ಹುಟ್ಟಿದ್ದೆ ಅದಕ್ಕೆ ಬಿಡಿ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದನ್ನು ವಿರೋಧಿಸಿ ಅಲ್ವಾ ಬಿ ಜೆ ಪಿ ಉಟ್ಕೊಂಡಿದ್ದು ಮೂಲ ಜನತಾ ಪಾರ್ಟಿ ಉಟ್ಕೊಂಡಿತ್ತು ಅದನ್ನು ಮೊದಲನೇ ಅವಧಿಯಲ್ಲಿ ಮಾಡಿ ಮುಗಿಸಿದ್ರು ಆಮೇಲೆ ಟ್ರಿಪಲ್ ತಲಾಖನ್ನು ಕ್ರಿಮಿನಲೈಸ್ ಮಾಡಿತ್ತು ಕೊಡಂಗಿಲ್ಲ ತಲಾಖ್ ತಲಾಖ್ ತಲಾಖಂದು ಹೆಂಡ್ತಿದ್ದು ಬಡಂಗಿಲ್ಲ ಅಂತ ದಟ್ ವಾಸ್ ದೇರ್ ಇನ್ ದೇರ್ ಪ್ರಣಾಳಿಕೆಯಲ್ಲಿ ಅದು ರಾಮ ಮಂದಿರ ಕಳೆದ ಅವಧಿಯಲ್ಲಿ ಉದ್ಘಾಟನೆ ಮಾಡಿದ್ರು ಅದನ್ನು ಜನವರಿ ಇಪ್ಪತ್ತೆರಡನೇ ತಾರೀಕು ಅಕಸ್ಮಾತ್ ರಾಮ ಮಂದಿರ ಉದ್ಘಾಟನೆ ಮಾಡಿದೆ ಮೂರನೇ ಟರ್ಮಲ್ ಮಾಡೋಣ ಅಂದ್ಕೊಂಡಿದ್ರೆ ಈ ಟರ್ಮಲ್ ಮಾಡೋಕ್ಕಾರು ಆಗ್ತಿತ್ತೋ ಇಲ್ಲವೋ ಹಿಂಗಿದ್ದು ಹಿಂಗೆ ತೀರ್ಪು ಬಂದಿದ್ರೆ ಇರಲಿ ಅವರ ಪ್ರಣಾಳಿಕೆಯಲ್ಲಿದ್ದಂಥ ವಿಷಯ ಮಾಡಿ ಮುಗಿಸಿದ್ರು ಈ ಟರ್ಮ್ನಲ್ಲಿ ಮೋದಿ ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತಾರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತಾರೆ ಅಂತ ದೊಡ್ಡ ಚರ್ಚೆ ಇತ್ತು ಈಗ ಅದು ಕಷ್ಟ ಕಷ್ಟ ಏನು ಅಸಾಧ್ಯ ಅಂದರೂ ಅನ್ಬಹುದು ನಿತೀಶ್ ಕುಮಾರ್ ಅದು ಬಾಡ ಅಂತಾರೆ ಇನ್ಫಾರಾಮ್ ಸಿಗಿಲ್ ಕೊಡ್ ಬೇಡಪ್ಪ ನಾವು ಒಪ್ಪೋದಿಲ್ಲ ಚಂದ್ರಬಾಬು ನಾಯ್ಡುನೂ ಹೇಳ್ಬೋದು ಬೇಡ ಅದು ಅದು ಯಾಕೆ ಬೇಕೀಗ ರೈತ ಕಾನೂನುಗಳನ್ನು ತಂದು ಏನು ವಾಪಸ್ ತಗೊಂಡಿದ್ರಲ್ಲ ಅದನ್ನು ಬೇರೆ ಯಾವುದಾದ್ರೂ ಸ್ವರೂಪದಲ್ಲಿ ಇಂಟ್ರೊಡ್ಯೂಸ್ ಮಾಡೋ ಪ್ರಯತ್ನ ಮಾಡಬಹುದು ಅಂತಿತ್ತು ವಿಪಕ್ಷಗಳವರು ಮಿತ್ರ ಪಕ್ಷಗಳವರು ಅಡ್ಡ ಬರ್ತಾರೆ ಮಾಡಕ್ಕೆ ಬಿಡೋದಿಲ್ಲ ನಾವು ಅಂತಾರೆ ಅಥವಾ ಅದೇನೋ ಎನ್ ಆರ್ ಸಿ ಅಂತ ಥರ ಕೊಟ್ಟಿದ್ರಲ್ಲ ಅದು ಬೇಡ ಅದು ಅದನ್ನು ನಿಲ್ಲಿಸ್ಬಿಡಿ ಅಂದರೆ ಇಂಥ ಸಿಚುವೇಶನ್ ಬಂದರೆ ಮೋದಿ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ವಾಜಪೇಯಿ ಮಾಡ್ತಿದ್ರು ಅದನ್ನು ವಾಜಪೇಯಿಗೆ ಬಿಡಿ ಪಾಪ ಏನು ಸ್ವಂತ ಬಲದ ಮೇಲೆ ಅಧಿಕಾರ ನಡೆಸೋ ಅವಕಾಶವೇ ಸಿಗಲಿಲ್ಲ ಅವ್ರಿಗೆ ಅವರು ವಿಪ ಮಿತ್ರ ಪಕ್ಷಗಳನ್ನು ಕಟ್ಕೊಂಡು ಎಣಗಿದ್ದೇ ಎಣಗಿದ್ದು ಪಾಪ ಅಷ್ಟೇ ಎಣಗಿಬಿಟ್ರು ಬಟ್ ವಾಜಪೇಯಿ ವಾಜಪೇಯಿ ಅವರಿಗಿದ್ದಂಥ ಆ ಎಕ್ಸ್ಪೀರಿಯನ್ಸು ನರೇಂದ್ರ ಮೋದಿ ಮೋದಿಯವ್ರಿಗಿಲ್ಲ ಈ ನರೇಂದ್ರ ಮೋದಿ ಹೆಂಗಿರ್ತಾರೆ ಅನ್ನೋದು ಪ್ರಶ್ನೆ ಈಗ ತುಂಬ ಕನ್ಸಲ್ಟೇಷನ್ನು ತುಂಬ ಚರ್ಚೆಗಳು ಅದಿರೋದು ಕುತೂಹಲ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಬೇಕು ಅದರ ಜೊತೆಗೆ ನೀವು ನೋಡಿ ಮೊದಲನೇ ಸಲ ಗೆದ್ದಾಗ ಎರಡನೇ ಸಲ ಗೆದ್ದಾಗ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದಾಗ ಕ್ಯಾಬಿನೆಟ್ ಹೆಂಗಿರ್ತಿತ್ತು ಕೆಲವೊಂದಷ್ಟು ಇನ್ಫ್ರಾಸ್ಟ್ರಕ್ಚರಲ್ ಡಿಪಾರ್ಟ್ಮೆಂಟ್ಗಳಿಗೆ ಪಕ್ಷದವ್ರಿಗೆ ಕೊಟ್ರಪ್ಪ ನಿತಿನ್ ಗಡ್ಕರಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗು ಹಿಂಗೆ ಕೊಟ್ಟರು ಬಟ್ ಬೇರೆ ಇದ್ವಲ್ಲ ವೇರ್ ಎನ್ ಎಕ್ಸ್ಪರ್ಟೈಸ್ ಈಸ್ ನೀಡೆಡ್ ಅಲ್ಲಿ ಆಯಾ ಪ್ರೊಫೆಷನ್ ಇದ್ದವ್ರನ್ನ ತಂದುಬಿಟ್ರು ಆಯಾ ಪ್ರೊಫೆಷನ್ ಇದ್ದವ್ರನ್ನ ಉದಾಹರಣೆಗೆ ವಿದೇಶಾಂಗ ಸಚಿವರು ಯಾರು ಜೈಶಂಕರ್ ಜೈಶಂಕರ್ ಯಾರು ರಿಟೈರ್ಡ್ ಐ ಎಫ್ ಎಸ್ ಆಫೀಸರು ಅಮೆರಿಕದಲ್ಲಿ ಭಾರತಕ್ಕೆ ರಾಯಭಾರಿಯಾಗಿದ್ದವರು ಅವ್ರನ್ನ ತಂದರು ಹರ್ದೀಪ್ ಸಿಂಗ್ ಪುರಿಯನ್ನು ತಂದರು ಇನ್ನೊಬ್ಬ ಅಧಿಕಾರಿ ರಿಟೈರ್ಡ್ ಅಧಿಕಾರಿ ಅವ್ರನ್ನ ಪೆಟ್ರೋಲಿಯಂ ಸಚಿವರನ್ನಾಗಿ ಮಾಡಿದ್ರು ಹೀಗೆ ರೈಲ್ವೆ ಸಚಿವರನ್ನಾಗಿ ಮಾಡಿದ್ದು ಅಶ್ವಿನ್ ವೈಷ್ಣವ್ರನ್ನ ಈ ರೀತಿಯಾದಂಥ ಎಕ್ಸ್ಪಿರಿಮೆಂಟ್ಗಳನ್ನು ಮಾಡೋದಕ್ಕೆ ಲೆಗ್ ಸ್ಪೇಸ್ ಇತ್ತು ಓ ಯಾರೋ ಒಬ್ಬ ಮನುಷ್ಯ ಇದ್ದಾನೆ ಅವನು ತನ್ನ ಇಲಾಖೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಅವನ್ನು ಕರ್ಕೊಂಡು ಬಂದು ಮಿನಿಸ್ಟ್ರ್ ಮಾಡಿದ್ರೆ ಹಂಗೆ ಅವ್ನು ಚುನಾವಣೆಗೆ ಎಲ್ಲದಕ್ಕಾಗೋದಿಲ್ವ ಬಿಡಿ ರಾಜ್ಯಸಭೆಗೆ ತಂದು ತರೋಣಂತೆ ಇಂಥದ್ದನ್ನು ಮಾಡುವುದಕ್ಕೆ ಅವಕಾಶ ಇತ್ತು ಈಗ ಕನ್ಸಲ್ಟೇಷನ್ ಆಗಬೇಕು ಅದರ ಜೊತೆಗೆ ನಾನು ಅವಾಗಲೇ ಇದ್ದೆ ಆವಾಗಲೂ ಮೈತ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಾಗ ಹತ್ತೊಂಬತ್ತರಲ್ಲಿ ಗೆದ್ದಾಗ ಆದರೆ ಮಿತ್ರ ಪಕ್ಷಗಳ ಅನಿವಾರ್ಯತೆ ಇರಲಿಲ್ಲ ಮಿತ್ರ ಪಕ್ಷಗಳನ್ನು ಜೊತೆಗೆ ಇಟ್ಕೊಳ್ಬೇಕು ಅಂತ ಆ ಪಕ್ಷಗಳಿಗೆ ಏನು ಕೊಡ್ತಿದ್ರು ಮಿನಿಸ್ಟ್ರ್ ಆಫ್ ಸ್ಟೇಟ್ಸ್ ಕೊಡ್ತಿದ್ರು ಎಮ್ ಒ ಎಸ್ ಕೊಡ್ತಿದ್ರು ರಾಜ್ಯ ಖಾತೆ ಅವರೆಲ್ಲ ಕ್ಯಾಬಿನೆಟ್ಗೆ ಅದು ಪ್ಯೂರ್ಲಿ ಮೋದಿ ಡಿಸ್ಕ್ರಿಷನ್ ಆಗಿರ್ತಿತ್ತು ಯಾರು ಇರಬೇಕು ಯಾರು ಇರಬಾರ್ದು ಅಂತ ಇನ್ನು ಹಂಗೆ ಮಾಡೋದಕ್ಕಾಗೋದಿಲ್ಲ ಈಗ ಮಿತ್ರ ಪಕ್ಷಗಳವರು ಕ್ಯಾಬಿನೆಟ್ನಲ್ಲೂ ಇರಬೇಕೀಗ ತಗೊಳ್ಳೇಬೇಕಾಗತ್ತೆ ಅವಾಗ ಮೋದಿ ಬಯಕೆಯ ಕ್ಯಾಬಿನೆಟ್ ಅನ್ನೋದಕ್ಕಾಗೋದಿಲ್ಲ ಅದನ್ನು ಮೋದಿ ತಮಗೆ ಬೇಕಾದವ್ರನ್ನ ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ಸಿ ಮೋದಿ ವಿಷಯದಲ್ಲಿ ಯಾರು ಎಷ್ಟೇ ಬೈದರೂ ಏನೇ ಅಂದರೂ ಒಂದು ವಿಷಯ ಭ್ರಷ್ಟಾಚಾರದ ಆರೋಪಗಳಿಲ್ಲ ಅವರ ಕ್ಯಾಬಿನೆಟ್ ಸದಸ್ಯರ ಮೇಲೂ ಇಲ್ಲ ಮನಮೋಹನ್ ಸಿಂಗ್ ಆಗಿದ್ದ ಸಮಸ್ಯೆ ಏನು ಮನಮೋಹನ್ ಸಿಂಗ್ ಆ್ಯಸ್ ಅ ಪರ್ಸನ್ ಕರಪ್ಟ್ ಅಲ್ಲ ಮನಮೋಹನ್ ಸಿಂಗ್ ಒಬ್ಬ ವ್ಯಕ್ತಿಯಾಗಿ ಪ್ರಧಾನಿಯಾಗಿ ಕರಪ್ಷನ್ ಮಾಡಲಿಲ್ಲ ಆದರೆ ಅವರ ಜೊತೆಗೆ ಕ್ಯಾಬಿನೆಟ್ನಲ್ಲಿದ್ದವರು ಕರಪ್ಷನ್ ಮಾಡಿದರು ಅನ್ನೋದು ಅಲಿಗೇಷನ್ ಒಬ್ಬ ಪ್ರಧಾನಿಯಾಗಿ ತನ್ನ ಕ್ಯಾಬಿನೆಟ್ ಸದಸ್ಯರ ಸದಸ್ಯರ ಇಂಟಿಗ್ರಿಟಿಯನ್ನು ಮನಮೋಹನ್ ಸಿಂಗ್ ಕಾಪಾಡಿಕೊಳ್ಳಬೇಕಾಗಿತ್ತು ಅಂತ ಮೋದಿಯನ್ನು ಬೈಯೋರು ಕೂಡ ಒಂದು ವಿಷಯದಲ್ಲಿ ಏನಕ್ಕೆ ಹೌದಪ್ಪ ಅಂತ ಯಾಕಂತಾರೆ ಕ್ಯಾಬಿನೆಟ್ ಸದಸ್ಯರು ಏನು ಮಾಡಿದೆ ಗಡಬಡ ಮಾಡಿದೆ ಇರೋಂಗೆ ನೋಡಿಕೊಂಡ್ರು ಇನ್ನು ಮುಂದೆ ಅದಾಗುತ್ತಾ ಈಗ ಜೆ ಡಿ ಯಾರೋ ನವ್ನು ಬಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ ರೀ ಅವರ ನಿರ್ಣಯಗಳಲ್ಲಿ ಮೋದಿ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸು ದಿನ ಬೆಳಗಾದ್ರೆ ಮುಗಿತುರ್ಸೋದಕ್ಕೆ ಶುರು ಮಾಡಿದರೆ ಮೈತ್ರಿಯಲ್ಲಿ ಬಿರುಕಾಗತ್ತೆ ಏ ಬ್ಯಾಡಪ್ಪ ಅವರು ಆ ಪಕ್ಷದವರು ಅವ್ರೇನಾದ್ರೂ ಮಾಡ್ಕಂಡು ಹೋಗ್ಲಿ ಅಂದರೆ ಒಂದು ಭ್ರಷ್ಟಾಚಾರದ ಆರೋಪ ಬಂದರೆ ಮೋದಿ ಕ್ಯಾಬಿನೆಟ್ನಲ್ಲಿರೋರ ಮೇಲೆ ಬಂದರೆ ಕೇಂದ್ರ ಸರ್ಕಾರಕ್ಕೆ ಬಂದಂಗೆ ಇದೆಲ್ಲವನ್ನು ಹ್ಯಾಂಡಲ್ ಮಾಡೋದಿದೆಯಲ್ಲ ಆ ವಿಷಯದಲ್ಲಿ ಮೋದಿ ಕಳೆದ ಹತ್ತು ವರ್ಷಗಳಲ್ಲಿ ಯಾವ ಎಕ್ಸ್ಡೆಂಟಿಗೆ ಹೋಗಿದ್ದಾರೆ ಅನ್ನೋದಕ್ಕೆ ಹಲವು ನಿದರ್ಶನಗಳನ್ನು ಹೇಳ್ತಾರೆ ಹಲವು ನಿದರ್ಶನಗಳು ಯಾವ ಸಚಿವರು ಯಾರು ಏನು ಬೇಡ ಸಚಿವರು ಈಗ ಒಬ್ಬ ಓ ಎಸ್ ಡಿ ಅಂತ ಕೊಟ್ಟಿರ್ತಾರೆ ಕೇಂದ್ರದಲ್ಲಿ ಅವರು ಐ ಎ ಎಸ್ ಆಫೀಸರ್ ಇರ್ತಾರೆ ಅಂದರೆ ದೊಡ್ಡ ದೊಡ್ಡ ಹುದ್ದೆಗಳಿಂದ ಬಂದಂಥವರು ಪರ್ಸ್ನಲ್ ಅಸಿಸ್ಟೆಂಟು ಪರ್ಸನಲ್ ಸೆಕ್ರೆಟ್ರಿ ಐ ಎ ಎಸ್ ಆಫೀಸರ್ ಇರ್ತಾರೆ ಬಟ್ ಸಚಿವರು ತಮ್ಮ ಕ್ಷೇತ್ರದಲ್ಲಿನ ಹ್ಯಾಂಡಲ್ ಮಾಡೋದಕ್ಕೆಲ್ಲ ಒಬ್ಬ ವ್ಯಕ್ತಿನಂತ ಇಟ್ಕೊಂಡಿರ್ತಾರೆ ಒಂದು ಟೀಮ್ ಇರುತ್ತೆ ಸಚಿವರುಗಳಿಗೆ ಆ ಟೀಮ್ನಲ್ಲಿದ್ದವನೊಬ್ಬ ಯಾರೋ ಒಂದು ಐಷಾರಾಮಿ ಬಂಗಲೆ ಕಟ್ಟಿಸ್ಬಿಟ್ನಂತ ಒಂದು ಐದು ಕೋಟಿ ರೂಪಾಯಿ ಬಂಗ್ಲೆ ಕಟ್ಟಿಸ್ಬಿಟ್ನಂತೆ ಮೋದಿಯ ಅವ್ರು ಮಿನಿಸ್ಟರ್ ಮೀಟ್ ಮಾಡ್ದಾಗ ಕೇಳಿದ್ರ ನಿಮ್ಮ ಹತ್ರ ಅವ್ನು ಕೆಲಸ ಮಾಡ್ತಾನಲ್ಲ ಹುಡುಗ ಎಲ್ಲಿಂದ ತರ್ತಿದ್ದಾನೆ ಅವನು ದುಡ್ಡು ಅಂತ ಮಿನಿಸ್ಟ್ರ್ ಹೆಸ್ರಲ್ಲಿ ಎತ್ತುತ್ತಾ ಇದ್ದಾನೆ ಅದು ಮಿನಿಸ್ಟ್ರಿಗೆ ಕೆಟ್ಟ ಹೆಸರು ನನ್ನ ಮಿನಿಸ್ಟ್ರಿಗೆ ಕೆಟ್ಟ ಹೆಸರು ಅಂದರೆ ನನಗೂ ಕೆಟ್ಟ ಹೆಸರು ಈ ರೀತಿ ಆದಂಥದ್ದು ಹಿಂಗೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿದ್ದಂಥವ್ರು ಇನ್ನು ಮುಂದೆ ಹಂಗಿರೋದಕ್ಕೆ ಸಾಧ್ಯವ ಪ್ರಶ್ನೆಗಳಿರದದು ಆಮೇಲೆ ಬಜೆಟ್ಟು ಅವ್ರದಷ್ಟು ಒಂದಷ್ಟು ನಿರ್ಧಾರಗಳಿದ್ವಪ್ಪ ಈಗ ಅತಿ ಹೆಚ್ಚಿನ ಒತ್ತನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಕೊಡಬೇಕು ಅಂತ ಈ ಸಲ ಹನ್ನೊಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿ ಹಾಗೇನೋ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಅಂದರೆ ದೇಶದ ಆಸ್ತಿಗಳಿಗಾಗಿ ಹಾಕುವ ದುಡ್ಡದು ರೋಡ್ ಮಾಡಿ ಬಂದರುಗಳನ್ನು ಕಟ್ಟಿ ಏರ್ಪೋರ್ಟ್ಗಳನ್ನು ಕಟ್ಟಿ ಸೇತುವೆಗಳನ್ನು ಕಟ್ಟಿ ಶಾಲೆಗಳನ್ನು ಕಟ್ಟಿ ಕಾಲೇಜ್ ಕಟ್ಟುವುದಕ್ಕೆ ಅದಕ್ಕೆ ಅತಿ ಹೆಚ್ಚಿನ ಒತ್ತು ನಮ್ಮ ಸರ್ಕಾರದ್ದು ಅಂತ ಅವ್ರದ್ದು ಪಾಲಿಸಿ ಡಿಸಿಷನ್ನು ಮಿತ್ರ ಪಕ್ಷಗಳು ಒಪ್ಕೊಳ್ಳೋದಕ್ಕೆ ಸಾಧ್ಯವಾ ಇಲ್ಲ 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 ನೀವು ಇಂಥದ್ದೇನೋ ಯಾರ್ದೋ ಅಕೌಂಟಿಗೆ ಹಾಕ್ಬೇಕಪ್ಪ ಹೆಣ್ಮಕ್ಳಿಗೆ ಇಷ್ಟು ದುಡ್ಡು ಹಾಕಿ ಈ ರೀತಿಯಾದಂಥ ಒತ್ತಡಗಳು ಬಂದರೆ ಏನು ಮಾಡೋದು ಇದು ಅರ್ಥನೇ ಆಗ್ತಿಲ್ಲ ಅದನ್ನು ಹೆಂಗೆ ಇವ್ರು ಹ್ಯಾಂಡಲ್ ಮಾಡ್ತಾರೋ ಏನೋ ಅದರ ಜೊತೆಗೆ ಈಗಾಗಲೇ ಸುದ್ದಿಗಳು ಬರ್ತಾಯಿದ್ದಾವೆ ಯಾರ್ಯಾರು ಎಷ್ಟೆಷ್ಟು ಕ್ಯಾಬಿನೆಟ್ ದರ್ಜೆಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಸುಮ್ಮನೆ ಸುದ್ದಿಗಳಿವೆ ಯಾವ ಅಧಿಕೃತ ಹೇಳಿಕೆಗಳು ಅಂತಲ್ಲ ತೆಲುಗುದೇಶಂ ಪಾರ್ಟಿ ಏನು ಬೇಡಿಕೆ ಇಡ್ತಾ ಇದೆ ಬಿಕಾಸ್ ದೇ ಆರ್ ದ ಸೆಕ್ ಯು ನೋ ದೇ ಆರ್ ದ ಲಾರ್ಜೆಸ್ಟ್ ಅಲಯನ್ಸ್ ಆಫ್ ಬಿ ಜೆ ಪಿ ಅತಿ ಹೆಚ್ಚು ಸಂಸದರು ಹದಿನಾರು ಸಂಸದರು ಇದ್ದಾರೆ ಅದಕ್ಕೆ ಲೋಕಸಭೆ ಸ್ಪೀಕರ್ ಸ್ಥಾನ ನಮಗೆ ಕೊಡಬೇಕು ಹಣಕಾಸು ಇಲಾಖೆ ಗ್ರಾಮೀಣಾಭಿವೃದ್ಧಿ ಆರೋಗ್ಯ ಮತ್ತು ಶಿಕ್ಷಣ ವಸತಿ ಮತ್ತು ನಗರಾಭಿವೃದ್ಧಿ ಕೃಷಿ ಇಲಾಖೆ ಜಲಶಕ್ತಿ ಇಲಾಖೆ ಐ ಟಿ ಇಲಾಖೆ ಲೋಕೋಪಯೋಗಿ ಇಷ್ಟು ಖಾತೆಗಳು ನಮಗೆ ಬೇಕು ಅಂತಾರಂತೆ ಫೈನಲಿ ಇಷ್ಟಾಗುತ್ತೆ ಹಂಗಲ್ಲ ಕೇಳೋಾಗ ಒಂದು ಸ್ವಲ್ಪ ಜಾಸ್ತಿ ಕೊಡ ಕೇಳೋಣಪ್ಪ ಒಂದು ಅರ್ಧನವರು ಸಿಗಲಿ ಅನ್ನೋ ಥರ ಕೇಳಿರ್ತಾರೆ ಜೆ ಡಿ ಯು ದವರು ಹನ್ನೆರಡು ಸ್ಥಾನ ಗೆದ್ದಿದ್ದಾರೆ ಮೂರು ಕ್ಯಾಬಿನೆಟ್ ಖಾತೆಗಳ ಬೇಕು ಬಿಹಾರಕ್ಕೆ ವಿಶೇಷ ಸ್ಥಾನಮಾನಗಳು ಬೇಕು ಅಂತಾರಂತೆ ಬೇಡಿಕೆ ಇನ್ನು ಶಿವಸೇನೆ ಏಕನಾಥ್ ಶಿಂದೆ ಬಣ ಒಂದು ಕ್ಯಾಬಿನೆಟ್ ಖಾತೆ ಎರಡು ರಾಜ್ಯ ಖಾತೆಗಳು ಬೇಕು ಎಲ್ ಜೆ ಪಿ ಐದು ಸ್ಥಾನ ಗೆದ್ದಿದ್ದಾರೆ ಒಂದು ಕ್ಯಾಬಿನೆಟ್ಟು ಒಂದು ರಾಜ್ಯ ಖಾತೆ ಅಂತಾರಂತೆ ಜೆ ಡಿ ಎಸ್ಸು ಕರ್ನಾಟಕದಿಂದ ಎರಡು ಕ್ಷೇತ್ರ ಗೆದ್ದಿದೆ ಎರಡು ಕ್ಯಾಬಿನೆಟ್ ಬೇಕು ಅಂತಾರಂತೆ ಆರ್ ಎಲ್ ಡಿ ಒಂದು ಕ್ಯಾಬಿನೆಟ್ ಸ್ಥಾನ ಕೇಳ್ತಾ ಇದೆ ಎರಡು ಸಂಸದರಿದ್ದಾರೆ ಈ ರೀತಿಯಾದಂಥ ಲಿಸ್ಟ್ ಇದೆ ಇಂತಿಂಥ ಬೇಡಿಕೆಗಳಿದ್ದಾವೆ ಅಂತ ಕುಮಾರಸ್ವಾಮಿ ಅವರು ಅಲ್ಲಗಳ ಅಂಥದ್ದು ಯಾವುದೂ ಚರ್ಚೆ ಆಗಿಲ್ಲ ಅಂತಾರೆ ಬಟ್ ಅಂಥ ಚರ್ಚೆಗಳೆಲ್ಲ ಏನು ಜನರ ಮುಂದಾಗೋದಕ್ಕೆ ಸಾಧ್ಯನಾ ಅಥವಾ ಆಗಿದೆ ನಾವು ಇಷ್ಟು ಬೇಡಿಕೆ ಇಟ್ಟಿದ್ದೀವಿ ಅಂತ ಹೇಳೋಕ್ಕೂ ಸಾಧ್ಯನ ಒಳಗಿಂದೊಳಗೆ ಡೋರ್ ಚಾನಲ್ನಲ್ಲಿ ಆಗ್ತಾ ಇರ್ತವೆ ಈ ರೀತಿಯಾದಂಥ ಬೇಡಿಕೆಗಳಿಗೆ ಮಾಡಿದ್ರೆ ಕ್ಯಾಬಿನೆಟ್ ಹೆಂಗಿರುತ್ತೆ ಯೋಚನೆ ಮಾಡಿ ವೈವಿಧ್ಯಮಯ ಕ್ಯಾಬಿನೆಟ್ಟು ವೈವಿಧ್ಯಮಯವಾಗಿರುತ್ತೆ ಕ್ಯಾಬಿನೆಟ್ಟು ಬಟ್ ಇನ್ನೂ ಒಂದು ಆರ್ಗ್ಯುಮೆಂಟ್ ಕೂಡ ಇದೆ ನಾಥ್ ಹೇಳಿದಾಗ ಅದು ನನಗೆ ಕನ್ವಿನ್ಸ್ ಆಯಿತು ನಿತೀಶ್ ಕುಮಾರು ಮತ್ತು ಚಂದ್ರಬಾಬು ನಾಯ್ಡು ಹೆಚ್ಚು ಕ್ಯಾಬಿನೆಟ್ ಸ್ಥಾನಗಳಿಗೆ ಬೇಡಿಕೆ ಇಡಲಿಕ್ಕಿಲ್ಲ ಅವರು ತಮ್ಮ ತಮ್ಮ ರಾಜ್ಯಗಳಿಗೆ ಏನೇನು ಬೇಕು ಅನ್ನೋದನ್ನು ಜೋರಾಗಿ ಕೇಳ್ತಾರೆ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಕೊಡಿ ಬಿಹಾರದ ಇಂತಿಂಥ ಯೋಜನೆಗಳನ್ನು ಕೇಂದ್ರದ ಯೋಜನೆಗಳು ಅಂತ ಘೋಷಣೆ ಮಾಡಿ ನಮಗೆ ಹಿಂದುಳಿದಿದ ಉಳಿದಿರುವಂಥ ರಾಜ್ಯ ನಮ್ಮದು ಇಂತಿಷ್ಟು ಕೋಟಿ ರೂಪಾಯಿ ನಮಗೆ ವರ್ಷಕ್ಕೆ ಸ್ಪೆಷಲ್ ಅನುದಾನ ಅಂತ ಕೊಡಿ ಇಂಥದ್ದನ್ನು ಕೇಳಬಹುದು ಚಂದ್ರಬಾಬು ನಾಯ್ಡು ಆ ಥರದ್ದು ಕೇಳಬಹುದು ಯಾಕೆ ಹೆಚ್ಚು ಕ್ಯಾಬಿನೆಟ್ ಸ್ಥಾನಗಳನ್ನು ಕೇಳೋದಿಲ್ಲ ಅಂದರೆ ಆ ನಾಯಕರುಗಳಿಗೂ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ ಇನ್ಸೆಕ್ಯುರಿಟಿ ಇರುತ್ತೆ ಈಗ ಮೂರು ಕ್ಯಾಬಿನೆಟ್ ಖಾತೆಗಳನ್ನು ಜೆ ಡಿ ಯು ಕೇಳ್ತು ಅಂತ ಇಟ್ಕೊಳ್ಳಿ ನಿತೀಶ್ ಕುಮಾರ್ ಕೇಳಿದ್ರು ಅದರ ಅರ್ಥ ತಮಗೆ ತಮ್ಮ ಪಕ್ಷದಿಂದ ಗೆದ್ದಿರುವ ಹನ್ನೆರಡು ಸಂಸದರ ಪೈಕಿ ಮೂರು ಜನರನ್ನು ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಮಾಡಬೇಕು ಯಾರೋ ಇಬ್ಬರೋ ಮೂರೋ ಜನ ತಮ್ಮ ಕುಟುಂಬದವರು ಗೆದ್ದಿದ್ರೆ ಆ ಕಷ್ಟ ಆಗೋದಿಲ್ಲ ಬೇರೆಯವರನ್ನು ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಮಾಡಿದ್ರೆ ಏಕಾಏಕಿ ಬೆಳೆದು ಬಿಡ್ತಾರೆ ನಮ್ಮ ಹಿಡ್ತಕ್ಕೆ ಸಿಗೋದಿಲ್ಲ ಅವರು ನಮ್ಮ ಹಿಡ್ತಕ್ಕೆ ಸಿಗೋದಿಲ್ಲ ಅವರ ನಿಷ್ಠೆ ಬಿ ಜೆ ಪಿ ಕಡೆಗೆ ಜಾಸ್ತಿ ಆಗ್ಬಿಟ್ರೆ ಅನ್ನುವ ಭಯಗಳಿರ್ತವೆ ಅದಕ್ಕೆ ಹೆಚ್ಚಿನ ಜನರನ್ನು ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನು ಈಗ ಜೆ ಡಿ ಎಸ್ ಎರಡು ಗೆದ್ದಿದೆಯಪ್ಪ ಇಲ್ಲಿ ಕರ್ನಾಟಕದಲ್ಲಿ ಮಂಡ್ಯ ಮತ್ತು ಕೋಲಾರ ಗೆದ್ದಿದ್ದಾರೆ ಒಂದು ಕ್ಯಾಬಿನೆಟ್ ಖಾತೆ ಸಿಕ್ಕೇಳ್ತಾ ಇದ್ದಾರೆ ಏನೋ ನಾ ಇಂಪಾಸಿಬಲ್ ಅಲ್ಲ ನಾನು ಸುಮ್ಮನೆ ಹೇಳ ಇದೆಂದರೆ ಪಾಸಿಬಲ್ ಅಲ್ಲ ಸಾ ಸುಮ್ಮನೆ ರೇ ಜಗತ್ತಿನ ಮಾತನ್ನು ಹೇಳ್ತಾ ಇರೋದು ದೇವೇಗೌಡರೇ ಒಂದು ಯಾಕೆ ಎರಡು ತಗೊಂಬಿಡಿ ನೀವು ಕ್ಯಾಬಿನೆಟ್ಟು ಅಂದರೆ ದೇವೇಗೌಡರು ಕೋಲಾರದ ಮಲ್ಲೇಶ್ ಬಾಬೂರನ್ನು ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಮಾಡಬೇಕು ಅಥವಾ ಬೇಡಪ್ಪ ಸ್ಟೇಟ್ ಮಿನಿಸ್ಟರ್ ತಗೊಳ್ಳಿ ಅಂತ ಹೇಳಿದ್ರೆ ಕೋಲಾರದ ಸಂಸದ ಮಲ್ಲೇಶ್ ಬಾಬೂರನ್ನು ಸ್ಟೇಟ್ ಮಿನಿಸ್ಟರ್ ಮಾಡಬೇಕು ದೇವೇಗೌಡರು ಒಪ್ಕೊಂಡ್ಬಿಡ್ತಾರೆ ಅದಕ್ಕೆ ಹಾಗೆ ಆ ರೀತಿಯಾದ ಪ್ರಶ್ನೆಗಳು ಇದ್ದಾವೆ ಒಟ್ನಲ್ಲಿ ಅಂದರೆ ಮಾರಲ್ ಆಫ್ ದ ಸ್ಟೋರಿ ಏನಂದರೆ ಮಿನಿಸ್ಟ್ರಿಗಿರಿಗೆ ಮಂತ್ರಿಗಿರಿಗೆ ಈ ದೊಡ್ಡ ಪಕ್ಷಗಳವರು ದೊಡ್ಡ ಮಟ್ಟದ ಬೇಡಿಕೆ ಇಡಲಿಕ್ಕಿಲ್ಲ ಅಂತ ತಮ್ಮ ತಮ್ಮ ರಾಜ್ಯಗಳಿಗೆ ಅನುದಾನ ಕೇಳ್ತಾರೆ ವಿಶೇಷ ಅನುದಾನ ಕೇಳ್ತಾರೆ ಸ್ಪೆಷಲ್ ಸ್ಟೇಟಸ್ ಕೇಳ್ತಾರೆ ಯೋಜನೆಗಳನ್ನು ಕೇಳ್ತಾರೆ ಅಷ್ಟರ ಮೇಲೆ ಮೈತ್ರಿ ಆಗತ್ತೆ ಅನ್ನೋದೊಂದು ವಾದ ಇದೆ ಚಂದ್ರಬಾಬು ನಾಯ್ಡು ಇವತ್ತು ಬೆಳಗಿನ ಪ್ರೆಸ್ ಮೀಟ್ನಲ್ಲಿ ಭಾಳ ಡಿಟೇಲ್ ಆಗಿತ್ತು ಅದು ಅವ್ರನ್ನ ಕೇಳಿದ್ರೆ ಏನು ನೀವು ಯಾವ ಕಡೆ ಇದ್ದೀರಿ ನೀವು ಎನ್ ಡಿ ಎ ಕಡೆನ ಐ ಎನ್ ಡಿ ಎ ಕಡೆಗೆ ಅಂದರೆ ಇಲ್ಲೇ ಇದ್ದೀನಿ ನಾನು ನಿಮಗೆ ಯಾವಾಗಲೂ ಸುದ್ದಿ ಬೇಕು ನಾನು ಅನುಭವಿ ಈ ದೇಶದಲ್ಲಿ ಹಲವಾರು ರಾಜಕೀಯ ಬದಲಾವಣೆಗಳನ್ನು ನೋಡಿದ್ದೀನಿ ನಾವು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಎನ್ ಡಿ ಎ ಸಭೆಗೂ ನಾನು ಹೋಗ್ತೀನಿ ಸಮಯ ಕಳೆದಂತೆ ಎಲ್ಲ ರಿಪೋರ್ಟ್ ಮಾಡ್ತೀವಿ ಅಂದರು ಬೆಳಗಿನ ಪ್ರೆಸ್ ಮೀಟ್ನಲ್ಲಿ ಯು ನಲ್ಲಿ ನ್ಯೂಸ್ ಆಲ್ವೇಸ್ आई एम ऑल्सो एक्सपीरियंस आई हैव सीन सो मैनी पोलिटिकल चेंजेस इन दिस कंट्री वी आर इन एनडीए आई एम गोइंग फॉर एनडीए मीटिंग इन कोर्स ऑफ टाइम will report रिपोर्ट you. Thank you. किसी को कोई ऑफर नहीं मिल रहा है और एनडीए गठबंधन एकजुट है इस बात को आप लोग लिख लीजिए अब वो दिन दूर नहीं जब मेरे प्रधानमंत्री नरेंद्र मोदी जी के नेतृत्व में एनडीए का हर एक घटक दल मजबूती से हम लोग सरकार बनाएंगे शपथ लेने की तैयारी है और ये सरकार मजबूती से अगले पाँच साल मेरे प्रधानमंत्री जी के नेतृत्व में चलेगी कहाँ चूक हुई ये जरूर मंथन करने का विषय है एन डी एक साथ बैठकर जरूर इस पर चिंतन हम लोग करेंगे और दो के लोकसभा के चुनाव में बिहार से 40 की चालीस किसी प्रश्न बनती है कृषि सचिव कृषि चर्चा कैबिनेट दिल्ली चर्चा ನಂದೇನ್ ಬೇಡಿಕೆ ಯಾವುದು ಬೇಡಿಕೆ ಪ್ರಶ್ನೆ ಬಂದಿದೆ ಸರ್ ನೀವು ಕೃಷಿ ಸಚಿವರು ಆಗ್ತಿರೇ ಅನ್ನುವಂಥದ್ದು ಕೃಷಿ ಸಾವು ಬೇಡಿಕೆಯೂ ಚರ್ಚೆ ಆಗಿಲ್ಲ ಇನ್ನು ಕ್ಯಾಬಿನೆಟ್ ಇಲ್ಲಿ ಯಾವುದು ಚರ್ಚೆ ನಂದೇನ್ ಬೇಡಿಕೆ ಯಾವ್ದು ಬೇಡಿಕೆ ಪ್ರಶ್ನೆ ಬಂದಿದೆ ಸರ್ ನೀವು ಕೃಷಿ ಸಚಿವರು ಆಗ್ತಿರೇ ಅನ್ನುವಂಥದ್ದು ಕೃಷಿ ಬೇಡಿಕೆಯೂ ಚರ್ಚೆ ಆಗಿಲ್ಲ ಇನ್ನು ಕ್ಯಾಬಿನೆಟ್ ಇಲ್ಲಿ ಯಾವುದು ಚರ್ಚೆ ನಂದೇನ್ ಬೇಡಿಕೆ ಯಾವ್ದು ಬೇಡಿಕೆ ಪ್ರಶ್ನೆ ಬಂದಿದೆ ಸರ್ ನೀವು ಕೃಷಿ ಸಚಿವರು ಆಗ್ತಿರೀ ಅನ್ನುವಂಥದ್ದು ಕೃಷಿ ಸಾವು ಬೇಡಿಕೆ ಮಧ್ಯದಲ್ಲಿ ಮಾತಾಡೋದ್ರಲ್ಲ ಗಡ್ಡಧಾರಿ ಯುವಕ ಚಿರಾಗ್ ಪಾಸ್ವಾನ್ ಅವರು ಎಲ್ ಜೆ ಪಿ ಮುಖಂಡ ಬಿಹಾರದಿಂದ ರಾಮ್ ವಿಲಾಸ್ ಪಾಸ್ವಾನ್ ಮಗ ಐದು ಸ್ಥಾನಗಳಿದ್ದಾವೆ ಅವರು ಪಕ್ಷದ್ದು ಬಟ್ನಲ್ಲಿ ಸ್ಮೂತ್ ಸೆಲ್ಲಿಂಗ್ ಅನ್ನಿಸ್ತಾ ಇದೆಯಪ್ಪ ಅಂದರೆ ಯಾವುದೇ ರೀತಿಯ ಗೊಂದಲಗಳಿಲ್ಲ ಏನಿಲ್ಲ ಇವತ್ತು ಬರೀ ಎನ್ ಡಿ ಎ ಸಭೆ ಅಂತಿತ್ತು ನೋಡಿದ್ರೆ ನಿತೀಶ್ ಕುಮಾರು ಚಂದ್ರಬಾಬು ನಾಯ್ಡು ಆದಿಯಾಗಿ ಎಲ್ಲರೂ ಬೆಂಬಲ ಪತ್ರವನ್ನು ಬರೆದು ಸೈನ್ ಹಾಕ್ಕೊಂಡೇ ಬಂದುಬಿಟ್ಟಿದ್ದಾರೆ ನಮ್ಮ ಬೆಂಬಲ ನಿಮಗಿದೆ ಅಂತ ಬರೆದು ಸೈನ್ ಹಾಕೊಂಡು ಬಂದುಬಿಟ್ಟಿದ್ದಾರೆ ಅದೊಂದು ಇಂಪಾರ್ಟೆಂಟು ಅದೇನಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ವಾಜಪೇಯಿ ಪ್ರಧಾನಿಯಾಗಿತ್ತು ಹದಿಮೂರು ತಿಂಗಳ ಸರ್ಕಾರ ನಡೆದಿತ್ತು ಯಾವುದೋ ವಿಷಯಕ್ಕೆ ಜಯಲಲಿತಾಗ ಸಿಟ್ಟು ಬಂತು ಏ ಸರ್ಕಾರ ಬೀಳಿಸ್ಬೇಕಿನ್ನ ಅಂತ ಅವ್ರು ಇಂಡಿಯಾದಲ್ಲಿದ್ದರು ಅವಾಗ ಎ ಐ ಎ ಡಿ ಎಮ್ ಕೆದ ಜಯಲಿತಾ ಅವರು ಬಂದು ಕಾಂಗ್ರೆಸ್ನವ್ರಿಗೆ ಹೇಳಿದ್ರು ಕಾಂಗ್ರೆಸ್ನವ್ರಲ್ಲಿ ಎಷ್ಟು ಜನ ಇದ್ದೀವಿ ನಾವು ಅಂತ ಲೆಕ್ಕ ಹಾಕಿದ್ರು ಒಂದು ಪ್ರಯತ್ನ ಪಟ್ಟರೆ ಬೀಳಿಸ್ಬೋದು ವಾಜಪೇಯಿಗೆ ಸರ್ಕಾರನ ಅಂತ ಬಂತು ಆವಾಗ ನಮ್ಮ ಅಖಿಲೇಶ್ ಯಾದವ್ ತಂದೆ ಕೀ ಪ್ಲೇಯರು ಮುಲಾಯಂ ಸಿಂಗ್ ಯಾದವ್ ಕೀ ಪ್ಲೇಯರು ಅವರೆಲ್ಲ ಸೇರಿ ಒಪ್ಕೊಂಡ್ರೆ ಬೆಳೆಸ್ಬೋಡೋಣ ವಾಜಪೇಯಿ ಗೌರ್ಮೆಂಟ್ನ ಅಂತ ಹದಿಮೂರು ತಿಂಗಳು ಅಧಿಕಾರ ನಡೆಸಿದ್ರು ಅವರು ಎಲ್ಲರೂ ಸೇರಿ ಒಂದು ಮತ ವಿಶ್ವಾಸ ಮತಕ್ಕೆ ಒಂದು ಓಟ್ ಕಡಿಮೆ ಆಯಿತು ಅಷ್ಟೇ ವಾಜಪೇಯಿಗೆ ಒಂದು ಓಟು ಒಂದು ಓಟ್ನಲ್ಲಿ ಸರ್ಕಾರ ಬಿದ್ದೋಗ್ಬಿಡ್ತು ಅದಾದ ತಕ್ಷಣ ಸೋನಿಯಾ ಗಾಂಧಿ ಹೋಗಿ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಸರ್ಕಾರ ಬಿದ್ದಿದೆ ನನ್ನ ಹತ್ರ ಬೆಂಬಲ ಇದೆ ಸಂಸದರ ಬೆಂಬಲ ನನ್ನ ಹತ್ರ ಇದೆ ಟು ಸೆವೆಂಟಿ ಟು ನಂಬರ್ ಇದ್ದೀವಿ ನಾವು ನಮಗೆ ನನಗೆ ಸರ್ಕಾರ ರಚಿಸೋದಕ್ಕೊಂದು ಅವಕಾಶ ಕೊಡಿ ಹಕ್ಕು ಮಂಡಿಸಿದರು ರಾಷ್ಟ್ರಪತಿಗಳ ಹತ್ರ ಹೋಗಿ ಹಕ್ಕು ಮಂಡಿಸಿ ಹೊರಗೆ ಬಂದರೆ ಮುಲಾಯಂ ಸಿಂಗ್ ಯಾದವ್ ಹೇಳಿಕೆ ಕೊಟ್ಬಿಟ್ರು ನಾವು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದ್ದು ವಾಜಪೇಯಿ ಸರ್ಕಾರವನ್ನು ಬೀಳಿಸುವುದಕ್ಕೆ ಹೊರತು ಸೋನಿಯಾ ಗಾಂಧಿ ಅವರು ಸರ್ಕಾರ ತರುವುದಕ್ಕಲ್ಲ ಅಂದ್ಬಿಟ್ರು ನಮ್ಮ ಬೆಂಬಲ ಇಲ್ಲ ಅವ್ರಿಗೆ ನಮ್ಮ ಬೆಂಬ ಅವಾಗ ಅವಾಗ ದೊಡ್ಡ ಸಂಖ್ಯೆ ಇತ್ತು ಒಂದು ಮೂವತ್ನಾಲ್ಕು ಎಂ ಪಿಗಳಿದ್ರು ಉತ್ತರ ಪ್ರದೇಶದಲ್ಲಿ ಅವ್ರಿಗೆ ನಮ್ಮ ಬೆಂಬಲ ಇಲ್ಲ ಅಂದ್ಬಿಟ್ರು ಸೋನಿಯಾ ಗಾಂಧಿ ದೊಡ್ಡ ಮುಖಭಂಗ ಆದಂಗೆ ಆಗ್ಬಿಡ್ತದೆ ನೈನ್ಟೀನ್ ನೈನ್ ಇದು ದೊಡ್ಡ ಮುಖಭಂಗ ಆಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಸರ್ಕಾರ ಬಂತು ಮನಮೋಹನ್ ಸಿಂಗ್ ಅವಾಗ ಯಾರ ಹತ್ರನೂ ಸಂಖ್ಯೆಗಳಿಲ್ಲ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಲೆಕ್ಷನ್ಗೆ ಹೋಯಿತು ಮತ್ತೊಂದು ಸಲ ಎಲೆಕ್ಷನ್ ಆಯಿತು ಹದಿಮೂರು ತಿಂಗಳ ನಂತರ ಇನ್ನೊಂದು ಚುನಾವಣೆ ಬಂತು ಆಮೇಲೆ ಬಿಡಿ ಮತ್ತೆ ಮೈತ್ರಿ ಸರ್ಕಾರ ಮುಂದುವರಿತು ವಾಜಪೇಯಿ ಮತ್ತು ಪ್ರಧಾನಿ ಆದರು ಅದೆಲ್ಲ ಆಗಿ ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಬಂದಾಗ ಸೋನಿಯಾ ಗಾಂಧಿಯವರಿಗೆ ಮುಲಾಯಂ ಸಿಂಗ್ ಯಾದವ್ ಮೇಲೆ ಅಂಥ ಸಿಟ್ಟಿತ್ತು ಹೆಂಗಾರು ಮಾಡೋ ಈ ಮನುಷ್ಯ ನಡಿಬೇಕು ಅಂತ ಸರ್ಕಾರ ರಚಿಸೋದಕ್ಕೆ ಅವಕಾಶ ಅಂತ ರಾಷ್ಟ್ರಪತಿಗಳ ಹತ್ರ ನಾನು ಹೋಗಿ ಮನವಿ ಕೊಟ್ಟು ಬಂದ ನಂತರ ನನ್ನ ಬೆಂಬಲ ಕಾಂಗ್ರೆಸ್ಸಿಗಿಲ್ಲ ಅಂದ್ಬಿಟ್ರಲ್ಲ ಇವರು ಅಂತ ಇರಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್